ಇವತ್ತು ದೇಶಾದ್ಯಂತ ಜವಾಹರಲಾಲ್ ನೆಹರೂರವರ ಪುಣ್ಯತಿಥಿಯನ್ನ ಆಚರಣೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಅವರ ಸ್ಮರಣೆಯನ್ನ ಮಾಡಿರತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅವರು ದೇಶದ ಮೇಲೆ ಇಟ್ಟಿದ್ದಂಥ ದೇಶಭಕ್ತಿ, ಸಾಮಾನ್ಯ ಜನರ ಮೇಲೆ ಇದ್ದಂಥ ಕಾಳಜಿ, ದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ, ಇವುಗಳನ್ನೆಲ್ಲ ಇವತ್ತು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಜವಾಹರಲಾಲ್ ನೆಹರೂರವರು ಪ್ರಜಾಪ್ರಭುತ್ವದಲ್ಲಿ ಜಾತ್ಯತೀತ ತತ್ವದಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಟುಕೊಂಡಿದ್ದಂಥ ದೇಶ ಸ್ವಾತಂತ್ರ್ಯ ಆದಮೇಲೆ ಮೊದಲನೇ ಸ್ವಾತಂತ್ರ್ಯ ದೇಶದ ಪ್ರಧಾನಮಂತ್ರಿಗಳು 17 ವರ್ಷಗಳ ಕಾಲ ದೀರ್ಘಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಬದ್ಧತೆಯನ್ನ ಇಟ್ಟುಕೊಂಡಿದ್ರು. ಪರಸ್ಪರ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ದೇಶಗಳು ಕೂಡ ಬದುಕಬೇಕು, ಬೆಳೆಯಬೇಕು ಅಂತಕ್ಕಂಥ ಆಶಯವನ್ನ ಇಟ್ಕೊಂಡಿದ್ದಂಥವರು ಸದಾ ಜವಾಹರಲಾಲ್ ನೆಹರೂ. ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟು ಬೆಳೆದಿರಲಿಲ್ಲ, ಬಡತನ ಇತ್ತು, ನಿರುದ್ಯೋಗ ಇತ್ತು, ಅನಕ್ಷರತೆ ಇತ್ತು. ಹಳ್ಳಿಗಳ ದೇಶ ಭಾರತ. ಸುಮಾರು 5.5 ಲಕ್ಷ ಹಳ್ಳಿಗಳಿದ್ದಾವೆ ಭಾರತದಲ್ಲಿ. ಸ್ವಾತಂತ್ರ್ಯ ಬಂದಾಗ ಹತ್ತರ 80% ಹಳ್ಳಿಗಳಲ್ಲಿ ಜನ ವಾಸ ಮಾಡ್ತಾರೆ. ಆ ಎಲ್ಲ ಜನರ ಬದುಕನ್ನ ಹಸನುಗೊಳಿಸ್ಬೇಕು, ಹಳ್ಳಿಗಳ ಅಭಿವೃದ್ಧಿಯನ್ನ ಮಾಡಬೇಕು. ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಆ ಮೂಲಕ ದೇಶವನ್ನು ಅಭಿವೃದ್ಧಿಗೊಳಿಸಬೇಕು. ಕನಿಷ್ಠ 20 ವರ್ಷಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಈ ದೇಶವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರು ಜೀವನ ಉದ್ದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದರು.
ದೇಶದ ದೇಶವನ್ನು ಆಧುನಿಕತೆಯತ್ತ ತಗೊಂಡೋಗ್ಬೇಕು. ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ದೇಶವನ್ನು ಕಟ್ಟಬೇಕು. ಎಲ್ಲರಲ್ಲೂ ಕೂಡ ವೈಜ್ಞಾನಿಕ ಮನೋಭಾವ ಬೆಳೀಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಂತ ಅವರು. ಭಾರತದ ಅಭಿವೃದ್ಧಿಯ ಕನಸನ್ನು ಕಂಡಿದ್ದರು. ಆ ಕನಸನ್ನು ನನಸು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದರು. ಜವಾಹರಲಾಲ್ ನೆಹರೂರವರು ಪ್ರಜಾಪ್ರಭುತ್ವದ ಪ್ರೇಮಿಗಳು. ಇವತ್ತು ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯನ್ನು ಯಾರಾದರೂ ಹಾಕಿದ್ರೆ ಅದು ಜವಾಹರಲಾಲ್ ನೆಹರೂರವರು. ಇವತ್ತು ಇಡೀ ವಿಶ್ವದಲ್ಲೇ ಭಾರತದ ದೊಡ್ಡ ದೇಶ, ದೊಡ್ಡ ಪ್ರಜಾಪ್ರಭುತ್ವ ಇದು ಬೆಳೆದಿದ್ರೆ ಜವಾಹರಲಾಲ್ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಅವರು ದೇಶದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು. ಅನೇಕ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳನ್ನು ಮಾಡಿದ್ರು. ಆಮೇಲೆ ಭಾರಿ ಅಣೆಕಟ್ಟುಗಳನ್ನು ಕೂಡ ಕಟ್ಟಿದ್ರು. ಇವತ್ತು ನರೇಂದ್ರ ಮೋದಿಯವರು ಭಾರತದಲ್ಲಿ ಕಾಂಗ್ರೆಸ್ನವರು ಏನು ಮಾಡಿಲ್ಲ, ಯಾವುದಾದ್ರೂ ಒಂದು ಹೊಸ ಅಣೆಕಟ್ಟು ಕಟ್ಟಿದಾರ? ನರೇಂದ್ರ ಮೋದಿಯವರು 10 ವರ್ಷ ಆಯಿತು ಪ್ರಧಾನಮಂತ್ರಿ, ಒಂದೇ ಒಂದು ಅಣೆಕಟ್ಟು, ಒಂದು ಪಬ್ಲಿಕ್ ಸೆಕ್ಟರ್ನಲ್ಲಿ ಒಂದು ಕೈಗಾರಿಕೆ ಮಾಡಿದಾರ? ಇವರು ನೆಹರು ಬಗ್ಗೆ ನೆಹರು ಹೆಸರನ್ನು ಇತಿಹಾಸದಲ್ಲಿ ತೆಗೆದಾಕಬೇಕು ಅಂತೇಳಿ ಪ್ರಯತ್ನ ಏನ್ ಮಾಡ್ತಾ ಇದ್ದಾರಲ್ಲ. ಓಲಿ ಆರ್ಎಸ್ಎಸ್ನವರು ಯಾವತ್ತಾದರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? 1925 ಆರ್ಎಸ್ಎಸ್ ಪ್ರಾರಂಭ ಆಯಿತು. 1942 ಕ್ವಿಟ್ ಇಂಡಿಯಾ ಮೂಮೆಂಟ್ ಆಯಿತು. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟರು. ಇವರು ಯಾವತ್ತಾದರೂ ಕೂಡ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದ್ರ? ಯಾವತ್ತೂ ಮಾಡಿಲ್ಲ. ನರೇಂದ್ರ ಮೋದಿ ಅವರೇನೋ ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿರೋರು, ಅದಕ್ಕಿಂತ ಹಿಂದೆ ಇದ್ರಲ್ಲ ಎಡಗೆ ವಾರು ಗುರೂಜಿ ಇವರೆಲ್ಲ ಇದ್ರಲ್ಲ, ಸಾವರ್ಕರ್ ಇವರೆಲ್ಲ ಇದ್ರಲ್ಲ. ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ. ದೇಶಭಕ್ತಿ ಬಗ್ಗೆ ಬಹಳ ಮಾತಾಡ್ತಾರೆ ಇವ್ರು ಯಾರು? ಇವರೆಲ್ಲರೂ ಕೂಡ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ರು. ಬ್ರಿಟಿಷ್ನವ್ರಿಗೆ ಸಹಾಯ ಮಾಡ್ಕೊಂಡಿದ್ದಂಥವ್ರು. ಇವರು ದೇಶಭಕ್ತಿ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರೆ. ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ನೆಹರೂರವರು ಎಷ್ಟು ವರ್ಷ ಜೈಲಿನಲ್ಲಿದ್ದರು? ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ದರು? ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಡಿನಲ್ಲಿದ್ದಂಥವ್ರು ನೆಹರೂರವರು. ನೆಹರೂರವರ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಯಾವುದಾದ್ರು ನೈತಿಕತೆ ಇದೆಯಾ?
ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ, ನನಗೆ ದೇವರೇ ಕಳಿಸಿದಾನೆ ನೋಡಿ, ಹಿಂಗೆ ವಿಪರ್ಯಾಸ ಈ ದೇಶದಲ್ಲಿ. ದೇವರೇ ಕಳಿಸಿದಾನೆ ನನಗೆ. 1947 ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವರು ಕಳಿಸಿದ್ದಾರೆ. 2047 ಏನಿ ದೇವ್ರ ಅವತಾರನ್ನ 2047 ಸರ್. ಇವತ್ತು ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ, ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡಲೇ ಇಲ್ಲ. ಸರ್ವರಿಗೂ ಸಮಪಾಲು ಸಮಬಾಳು ಮಾಡಬೇಕಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ, ಅದಕ್ಕೇನಾದ್ರೂ ಪ್ರಯತ್ನ ಮಾಡಿದಾರ? ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇಲ್ಲೇ ಇಲ್ಲ, ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ. ಓಟ್ಗೋಸ್ಕರ, ಹಿಂದೂ ಮುಸಲ್ಮಾನರನ್ನ ಡಿವೈಡ್ ಮಾಡಲಿಕ್ಕೋಸ್ಕರ, ಪೋಲರೈಸೇಷನ್ ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಇವ್ರನ್ನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರ ಪರವಾಗಿರ್ತೀನಿ ಅಂತ ಹೇಳ್ತಾರೆ. ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ, ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾರೆ. ನಾನು ಮುಸಲ್ಮಾನರ ಪರವಾಗಿರ್ತೀನಿ ಅಂತ ಹೇಳೋದು ಒಂದು ಕಡೆ, ಇನ್ನೊಂದು ಕಡೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಅವರಿಗೆ ಈ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದು ಖಾತ್ರಿ ಆಗ್ತದೆ. ಅದಕ್ಕೋಸ್ಕರನೇ ಈ ಥರ ಎಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ, ಹತಾಶರಾಗಿ ಇವತ್ತು ಇವೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಅವ್ರು ಏನ್ ಹೇಳಿದ್ರು ಒಂದು ಕೂಡ ಮಾಡಲಿಲ್ಲ. ಏನ್ ಜನರಿಗೆ, ಈ ದೇಶದ ಜನರಿಗೆ ಭರವಸೆ ಕೊಟ್ಟಿದ್ರಲ್ಲ, ಒಂದು ಮಾಡಲಿಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಲಿಕ್ಕೆ ಇವತ್ತೇನಾದ್ರೂ ಈ ದೇಶದಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಎಲ್ಲ ಜನರ ಹಿತ ಬಯಸ್ತಕ್ಕಂಥ, ಸಮಾಜ ನಿರ್ಮಾಣ ಮಾಡ್ತಕ್ಕಂಥ, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ, ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥ, ಸಂವಿಧಾನ ರೀತಿಯ ಸರ್ಕಾರ ನಡೆಸ್ತಕ್ಕಂಥ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ. ಇವರಿಗೆ ಬಹುತ್ವದಲ್ಲಿ ನಂಬಿಕೆನೇ ಇಲ್ಲ. ಈ ದೇಶ ಬಹುತ್ವದ ದೇಶ, ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಭಾಷೆಗಳು ಇವೆಲ್ಲ ಇರ್ತಕ್ಕಂಥ ದೇಶದಲ್ಲಿ ನಾವು ಏಕಚಕ್ರಾಧಿಪತ್ಯ ಮಾಡ್ತೀವಿ, ಏಕನಾಯಕನನ್ನು ಮಾಡ್ತೀವಿ ಅಂತಕ್ಕಂಥದ್ದು, ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಕನಸಿನ ಮಾತು. ಈ ದೇಶಕ್ಕೆ ಆಗ್ತಕ್ಕಂಥ ವಿಚಾರ ಅಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು. ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಅದನ್ನೇ ಹೇಳಿದ್ರು. ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತೆ ಸಹಿಷ್ಣುತೆ, ಇವು ತಾನೇ ಬಹಳ ಮುಖ್ಯವಾಗಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಏನು ಹೇಳ್ತಾರೆ ಅಂತಾರೆ,
ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದಪ್ಪ ನಮಗೆ, ಅದ್ರ ಜೊತೆಯಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು. ಇದರ ಲಂಕೆ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ. ಸೊ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. 2013-18 ಅದಕ್ಕಿಂತ ಹಿಂದೆ ನೆಹರೂರವರ ಕಾಲದಲ್ಲಿ ಇರ್ಬೋದು, ಇಂದಿರಾ ಗಾಂಧಿಯವ್ರ ಕಾಲ ಇರ್ಬೋದು, ರಾಜೀವ್ ಗಾಂಧಿ ಕಾಲ ಇರ್ಬೋದು, ಸಮಾನತೆ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನೆಹರು ಅವತ್ತು ಪ್ರಧಾನಮಂತ್ರಿ ಆದಾಗ, ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದಾಗ ಏನು ಪರಿಸ್ಥಿತಿ ಇತ್ತು ದೇಶದಲ್ಲಿ? ಅವರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನ ಇದು ಮಾಡಿದಾಗ ಜಡ್ಜಸ್ಗಳನ್ನ ಬಯ್ಯಕೋನಿಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ಬಂದು ಲ್ಯಾಂಡ್ ಬಾಂಬ್ ಆಕ್ರಮಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಭೂಮಿ ಹಂಚಿಕೆ, ಉಳುವವನೇ ಭೂಮಿ ಒಡೆಯ, ಇವರು ಅದಕ್ಕೆ ತದ್ವಿರುದ್ಧವಾಗಿ ನಿರ್ಣಯಗಳನ್ನು ಮಾಡ್ತಾರೆ. ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ತದ್ವಿರುದ್ಧವಾದ ನಿರ್ಣಯಗಳನ್ನು ಮಾಡ್ತಾರೆ. ನರೇಂದ್ರ ಮೋದಿಯವರು ನೀವು ನೋಡಿ, ಒಂದೇ ಒಂದು ಹೊಸ ಕೈಗಾರಿಕೆ ಮಾಡತಕ್ಕಂಥದ್ದಾಗಲಿ, ಹೊಸ ಅಣೆಕಟ್ಟು ಕಟ್ಟತಕ್ಕಂಥದ್ದಾಗಲಿ ಮಾಡಿದಾರ? ಯಾವ್ದಾರವೇ 10 ವರ್ಷಗಳಲ್ಲಿ ಒಂದು ಅಣೆಕಟ್ಟು ಕಟ್ಟಲಿಲ್ಲ, ಒಂದು ಹೊಸ ಕೈಗಾರಿಕೆಯನ್ನು ಮಾಡಲಿಲ್ಲ, ಅದರ ಬದಲಾಗಿ ಎಲ್ಲ ಮಾರಾಟ ಮಾಡತಕ್ಕಂಥ ಅವನ್ನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಮತ್ತೆ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಕಾಸ ಆಗಬೇಕು, ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ, ಅದು ಜನಗಳಿಗೆ ತಪ್ಪುದಾರಿ ಎಳಿತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗಬಾರದು. ಅವರ ಇಡನ್ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದು. ಹಿಂದೂ ರಾಷ್ಟ್ರ ಈ ದೇಶ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರ ದೇಶ ಇದು, ಬಹುತ್ವದ ದೇಶ ಇದು. ಅದರಿಂದ ನಾವು ಬಹುತ್ವದಲ್ಲಿ ಧಮಕಿ ಇಟ್ಟುಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಯಾವತ್ತು ನೆಹರೂರವರು ವಿರೋಧ ಮಾಡಿದವರನ್ನ ದ್ವೇಷಿಸಲಿಲ್ಲ, ಅದರ ಬದಲಿಗೆ ಅವ್ರನ್ನ ಇನ್ನೂ ಹೆಚ್ಚು ಪ್ರೀತಿಸ್ತಾ ಇದ್ರು, ಗೌರವದಿಂದ ಕಾಣ್ತಾ ಇದ್ರು. ನಿಮ್ಗೆಲ್ಲ ನೋಡಿರ್ಬೇಕು ಪಾರ್ಲಿಮೆಂಟ್ನಲ್ಲಿ ಲೋಹಿಯಾ ಅವರು ಬಹಳ ಕಟುವಾಗಿ ಟೀಕೆ ಮಾಡೋರು. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಕೇಳೋರು. ಆಮೇಲೆ ಲೋಹಿಯಾ ಅವರಿಗೆ ಅಪಾರವಾದಂತಹ ಗೌರವವನ್ನು ಕೊಡ್ತಾ ಇದ್ರು. ಇಬ್ರು ಒಟ್ಟಿಗೆ ಇದ್ದವರು ಒಂದು ಕಾಲದಲ್ಲಿ, ಸಮಾಜವಾದಿ ಕಾಂಗ್ರೆಸ್ ಅನ್ನ ಕಟ್ಟಿದವರು ಇಬ್ರು. ಲೋಹಿಯಾ ಅವರು ಸಮಾಜವಾದದಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು, ನೆಹರೂರವರು ಕೂಡ ಸಮಾಜವಾದದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಾವೆಲ್ಲರೂ ಕೂಡ ನೆಹರೂರವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ, ಅವರನ್ನ ಸ್ಮರಿಸ್ಕೊಳ್ಳೋದು ಅಂತಂದ್ರೆ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ಳೋದು ಅಂತಂದ್ರೆ, ಅವರು ಎಂಥ ದೇಶವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು, ಆಧುನಿಕ ಭಾರತದ ಕನಸನ್ನು ಕಂಡಿದ್ರು. ಆ ಆಧುನಿಕ ಭಾರತವನ್ನು ಕಟ್ಟದ್ರಲ್ಲಿ ನಮ್ಮ ಸ್ವಲ್ಪ ಕೂಡ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಗೌರವ.
ಅದನ್ನ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನು ಮಾಡಬೇಕು. ಪಕ್ಷದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಈಗ ಅಲ್ಲೇ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ನಾನು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದೀವಿ. ನಾನು ಒಂದು ದಿನ ತಿಂಗಳಲ್ಲಿ ಒಂದು ದಿನ ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇರುತ್ತೇನೆ. ಜನರ ಸಮಸ್ಯೆಗಳನ್ನ ಆಲಿಸ್ತೇನೆ, ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸ್ತೇನೆ, ಮುಖಂಡರುಗಳ ಸಮಸ್ಯೆಗಳನ್ನ ಆಲಿಸ್ತೇನೆ. ಆಗ್ಬೋದಲ್ಲ, ಎಲ್ಲ ಮಿನಿಸ್ಟ್ರಿಗಳು ಕೂಡ ಭಾಗಿಯಾಗಲಿಕ್ಕೆ ಸೂಚನೆ ಕೊಡುತ್ತೇನೆ. ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸಿಗೆ ಬಂದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ, ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡೋಣ. 10 ವರ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಯೂರಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಬಿಜೆಪಿಯವರು ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ, ಸರ್ಕಾರದ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸ ಏನೂ ನಡೀತಾ ಇಲ್ಲ. ಈಗ ನೀರಾವರಿಗೆ 16,000 ಕೋಟಿ ಇತ್ತು 2023-2024, ನಾವು ಖರ್ಚು ಮಾಡಿದ್ದು 18,000 ಕೋಟಿ. ದುಡ್ಡಿಲ್ಲದೆ ಖರ್ಚು ಮಾಡೋಕ್ಕಾಯ್ತಿತ್ತ? ಆಮೇಲೆ ಗ್ಯಾರಂಟಿಗಳಿಗೆ 36,000 ಕೋಟಿ ಜಾರಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದವು ಬಿಜೆಪಿಯವರು. ಒಂದು ವೇಳೆ ಮಾಡಿದ್ರೆ ಖಜಾನೆ ಖಾಲಿಯಾಗುತ್ತದೆ ಅಂತ ಹೇಳೋದು. ನಿನ್ನೇನು ಕೂಡ ಮಾತಾಡಿದ್ದಾರೆ ಕುಮಾರಸ್ವಾಮಿ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ, ಶೂನ್ಯ ಶೂನ್ಯ. ಸಿ, ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡೋದಿದೆಯಲ್ಲ, ಅದು ಕೂಡ ಅಭಿವೃದ್ಧಿನೇ ಅಲ್ಲ. ನೇರವಾಗಿ ತಿಂಗಳಿಗೆ 4,000-5,000 ಕೋಟಿ ರೂಪಾಯಿ 4,000-5,000 ರೂಪಾಯಿನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡೋದಿದೆಯಲ್ಲ, ಇಸ್ ಇಟ್ ನಾಟ್ ಎ ಡೆವಲಪ್ಮೆಂಟ್? ಇಟ್ ಈಸ್ ಎ ಡೆವಲಪ್ಮೆಂಟ್. ಬರೀ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅದಷ್ಟೇ ಅಭಿವೃದ್ಧಿ ಅಲ್ಲ, ಅದಷ್ಟೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಡೆವಲಪ್ಮೆಂಟ್. ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಶಕ್ತಿ ಬೆಳವಣಿಗೆ ಮಾಡೋದಿದೆಯಲ್ಲ, ದಟ್ ಈಸ್ ಆಲ್ಸೋ ಡೆವಲಪ್ಮೆಂಟ್ ಅಲ್ವಾ? ಸೊಸೈಟಿನಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಮೇಲ್ಗಡೆ ಎತ್ತಕ್ಕಂಥದ್ದು ಡೆವಲಪ್ಮೆಂಟ್ ಅಲ್ವಾ? ಯಾವಾಗ ಮಾಡಿದ್ರಂತೆ ಇವರು? ಇಡೀ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಾರ? ಓಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ನಾವು 2013ರಲ್ಲೇ SCP TSP ಆಕ್ಟ್ ಮಾಡೋದು. ಇವರು ಎಲ್ಲಾದರೂ ಕೂಡ ನರೇಂದ್ರ ಮೋದಿಯವರು ಕೇಂದ್ರದಲ್ಲಾಗಲಿ BJP ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲಾದರೂ ಮಾಡಿದಾರ? ಎಲ್ಲೂ ಮಾಡಿಲ್ಲ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತೀವಿ ಅಂತ ಕಾನೂನು ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಮಾತ್ರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅವ್ರು ಮಾಡಿದಾರ? ಎಲ್ಲರೂ BJP ಪಕ್ಷ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಮಾಡಿದಾರ? ನಾನು ಅನೇಕ ಸಾರಿ ಹೇಳಿದ್ದೀನಿ, ಮಾಡ್ರಪ್ಪ ನೀವು ಹೋಲಿ, ಅದನ್ನ ಟೀಕೆ ಮಾಡಿದ್ರೆ ಬಿಟ್ಬಿಡಿ, ತಗೆ ಹೋಗಿ ಅಭಿವೃದ್ಧಿ ಮಾಡಿ. ಮಾಡಲಿಲ್ಲ, ಇವತ್ತಿನವರು ಮಾಡಲಿಲ್ಲ. ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾತ್ರ SC/ST ಅವ್ರು ಮಾಡಿದಾರ? ಹೆಂಗೆ ಸಮಾನತೆ ತರೋದು? ಹೇಗೆ ಸಂವಿಧಾನದ ರೀತಿಯ ಸಮಾಜ ತರೋದು? ಹೇಗೆ
ಏನು ಮಾಡದೇನೆ ಬರೀ ಟೀಕೆ ಮಾಡೋದು. ಅವರು ಬರೀ ನೆಹರೂರವರು ಬರೀ ರಾಜಕಾರಣಿಯಾಗಿರಲಿಲ್ಲ, ಒಬ್ಬ ಇತಿಹಾಸಕಾರರು ಕೂಡ ಆಗಿದ್ರು ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಹರೂರವ್ರಿಗೆ ಇತಿಹಾಸ ಗೊತ್ತಿತ್ತು, ದೇಶದ ಇತಿಹಾಸ ಗೊತ್ತಿತ್ತು, ಈ ದೇಶ ಹೇಗೆ ಮುನ್ನಡೆಸಬೇಕು ಅನ್ನೋದು ಗೊತ್ತಿತ್ತು, ಎಂಥ ದೇಶ ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಿವೆ. ಇವರು ಬಂದ ತಕ್ಷಣವೇ ಪಂಚವಾರ್ಷಿಕ ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡಿಬಿಟ್ಟ ತಕ್ಷಣವೇ ಬದಲಾವಣೆ ಆಗ್ಬಿಡ್ತದ? ಅಷ್ಟೇ ಮಾಡಿದ್ದು ನೆಹರೂರವರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರಲ್ಲ, ಅದನ್ನು ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಹೆಸರು ಬದಲಾಯಿಸಿದ್ರು. ಆ ನೀತಿ ಆಯೋಗದಲ್ಲಿ ಏನೂ ಇಲ್ಲ. ಹಿಂದೆ ನಾನು ಹಣಕಾಸು ಮಂತ್ರಿಯಾಗಿರುವಾಗ ಯೋಜನೆ ಎಷ್ಟು ಗಾತ್ರ ಇರಬೇಕು, ನಮ್ಮ ಯೋಜನೆ ಯಾವ ರೀತಿ ಇರಬೇಕು, ಅದಕ್ಕೆ ರಿಸೋರ್ಸಸ್ ಹೆಂಗೆ ಅನ್ನೋದನ್ನೆಲ್ಲ ಯೋಜನಾ ಆಯೋಗದಲ್ಲಿ ಚರ್ಚೆಯಾಗಿ ನಡೀತಿತ್ತು. ಅವರು ಅಪ್ರೂವಲ್ ಮಾಡಿದ ಮೇಲೆ ನಮ್ಮ ಯೋಜನಾ ಗಾತ್ರ ನಿರ್ಣಯ ಆಯ್ತಿತ್ತು. ಈಗ ಏನೂ ಇಲ್ಲ, ಯಾವ ರಾಜ್ಯದ ಮೇಲೂ ಏನೂ ಇಲ್ಲ. ರಾಜ್ಯಕ್ಕೆ ಕೊಡೋದೇ ಕೊಡೋದಿಲ್ಲ ಇವರು. ರಾಜ್ಯಕ್ಕೆ ಕೊಡಬೇಕಾಗಿದೆ ನಮ್ಮ ತೆರಿಗೆ ನಮ್ಗೆ ಕೊಡಲ್ಲ. ನರೇಂದ್ರ ಮೋದಿಯವರು ಇಷ್ಟೊಂದು ರಾಜ್ಯಗಳಿಗೆ ಅನ್ಯಾಯ ಮಾಡಿರೋದು ಇದೆಯಲ್ಲ, ಅದರಲ್ಲೂ ಕರ್ನಾಟಕ ಮಾಡಿರತಕ್ಕಂಥ ಅನ್ಯಾಯ ಇದೆಯಲ್ಲ, ದೊಡ್ಡ ಅನ್ಯಾಯ ಮಾಡಿದ್ದಾರೆ, ದೊಡ್ಡ ಅನ್ಯಾಯ. ಅದನ್ನ ಕೇಳಿದ್ರೆ ದೇಶ ಒಡಿತಕ್ಕಂಥ ಕೆಲಸ ಮಾಡ್ತಾರೆ. ಇವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ಮಾತಾಡಿದ್ರು ಅನ್ನೋದು ಗೊತ್ತಿರ್ಬೇಕಲ್ಲ. ದೇಶ ಒಡಿತಕ್ಕಂತ ಮಾತುಗಳಾಡಿರೋರು ಇವರು. ನಾವು ದೇಶದ ಒಗ್ಗಟ್ಟು, ಐಕ್ಯತೆ, ಸಮಗ್ರತೆ ಇರಬೇಕು ಅನ್ನೋದ್ರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಫೆಡರಲ್ ಸ್ಟ್ರಕ್ಚರ್ ಮೂಲಕ ನಮಗೆ ಕರ್ನಾಟಕನ ಬೆಳಿಬೇಕಲ್ಲ. ರಾಜ್ಯ ಬೆಳೆದ್ರೆ ತಾನೇ ದೇಶ ಬೆಳೀಲಿಕ್ಕೆ ಸಾಧ್ಯ. ರಾಜ್ಯನೇ ಬೆಳೆದಿರೋದ್ರೆ ದೇಶ ಹೆಂಗ್ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ? ಪ್ರತಿ ರಾಜ್ಯನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದ್ರೆ ಮಾತ್ರ ದೇಶ ಬೆಳೀತು ಅಂತ ಹೇಳಬೇಕು ಸರ್. ಅದರ ಸಂಪನ್ಮೂಲಗಳನ್ನೆಲ್ಲ ಕೇಂದ್ರದಲ್ಲೇ ಇಟ್ಟುಕೊಂಡು ರಾಜ್ಯಗಳನ್ನೆಲ್ಲ, ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿದ್ದಾವಲ್ಲ, ಎಲ್ಲಿ ಅವ್ರ ಶಕ್ತಿ ಇಲ್ಲವೋ ಆ ರಾಜ್ಯಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ, ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸತಕ್ಕಂಥ ಕೆಲಸವನ್ನು ಮಾಡಬೇಕು, ಭದ್ರ ಬುನಾದಿಯನ್ನು ಹಾಕಬೇಕು. ಈ ಸಾರಿ ಜನ ಬಿಜೆಪಿಗೆ ವಿರುದ್ಧವಾದಂಥ ನಿರ್ಣಯ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ, ಸಂಪೂರ್ಣ. ಈಗ ಅವರು 28-28 ಗೆಲ್ತೀವಿ ಅಂತಿದ್ದವರು ಈಗ ಕಾಂಗ್ರೆಸ್ 12 ಗೆಲ್ಬಹುದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಈಗ 28 ಗೆಲ್ತೀವಿ ಅಂತೀವಿ, ಈಗ 12 ಗೆಲ್ಬಹುದು ಕಾಂಗ್ರೆಸ್ ಅನ್ನೋ ಮಟ್ಟಕ್ಕೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮ್ಮೆಲ್ಲರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಈ ಸಾರಿ 15-20 ಸ್ಥಾನಗಳನ್ನು ಗೆದ್ದೇ ಗೆಲ್ತದೆ. ಎಲ್ಲ ನಮ್ಮ ಕಾರ್ಯಕರ್ತರ ಶ್ರಮ, ನಮ್ಮ ಲೀಡರ್ಗಳ ಶ್ರಮ, ಎಲ್ಲ ಶ್ರಮದಿಂದ 15-20 ಸ್ಥಾನಗಳನ್ನು ಗೆಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಈಗ ನಮ್ಮನ್ನು ಗುರುತಿಸಲಿಕ್ಕೆ, ನಮ್ಮ ಕೆಲಸಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಜಾತ್ಯತೀತ ರಾಷ್ಟ್ರ ಕಟ್ಟಲಿಕ್ಕೆ, ಜಾತ್ಯತೀತ ತತ್ವದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಕೆಲಸ ಮಾಡೋಣ. ಇದೇ ನೆಹರು ಕೂಡ ಬಯಸಿದ್ದರು. ಅವ್ರಿಗೇನು ಯಾವುದೇ ಜಾತಿ ಏನಿಲ್ಲ, ಧರ್ಮ ಇರಲಿಲ್ಲ, ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಕೂಡ ಪ್ರೀತಿಸ್ತಿದ್ರು.
ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ನಡೀತಕ್ಕಂಥದ್ದೇ ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೆಹರೂರವರು ನಮಗೆಲ್ಲ ಸ್ಫೂರ್ತಿ. 17 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ 17 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸತಕ್ಕಂಥ ಪ್ರಯತ್ನ ಅದು ಮುಂದುವರಿಸಿಕೊಂಡು ಹೋಗದೆ ನಮ್ಮ ಕರ್ತವ್ಯ. ಆ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ನೆಹರೂರವರನ್ನು ಮತ್ತೊಮ್ಮೆ ಸ್ಮರಿಸಿಕೊಂಡು ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದ ಮಾತು ಮುಗಿಸ್ತೇನೆ.